ಸಾಮಣ್ಣ ಅಂದ್ಬಿಟ್ಟು ಸಾಮಣ್ಣ ಅಂದ್ರೆ ಅವ್ರ ಹೆಸರು ಬಸವರಾಜು ಅಂತ ಸಾಮಣ್ಣ ಸಾಮಣ್ಣ ಅಂತ ಇತ್ತೀಚಿನಲ್ಲಿ ಅವ್ರು ಕಲ್ತಿದ್ದೀವಿ. ಎಲ್ಲಿರೋದು ಅವರು? ಅವ್ರದ್ದು ಸ್ವಂತ ಊರು ಯಾವುದು ಅಂತ ಗೊತ್ತಿಲ್ಲ, ತಿರುಪತಿ ಅಂತ ಹೇಳವ್ರೆ. ಒಳ್ಳೆ ಡ್ರೈವರ್ ಅವ್ರ ಪಾಪ. ಏನಾಯ್ತು ಆಗಿರೋದ್ರಿಂದ ಏನೋ. ನಮಸ್ಕಾರ. ನಮ್ಮ ಕೆಲ ಯಜಮಾನ್ರೆ ನಮಸ್ಕಾರ, ಬನ್ನಿ ಬನ್ನಿ. ನೋಡಕ್ಕಾಗ್ದಿಂದ ನಾವು ಸುಮ್ಮನೆ ಪಾಪ. ಬ್ಯಾಗ್ ನಿಮ್ದೇನಾದ್ರು? ಒಂದು ಬ್ಯಾಗ್ ಅವ್ರದ್ದೆ. ಬನ್ನಿ ಬನ್ನಿ, ನಿಧಾನ ಮೆತ್ತಿಗೆ ಕೊಡ್ರಿ, ನಿಧಾನ ಹೇಳಿರಿ, ಮೆತ್ತಿಗೆ ಬನ್ನಿ ಬನ್ನಿ ಬನ್ನಿ. ಅದಲ್ಲಿ ಒಂದು ಬೇಕೆ, ಅಲ್ಲಿ ನಡೀತಾರೆ. ಒಂದು ವಾರದಿಂದ ಅವರು ಏನು ಅಂದ್ರೆ, ಅವರು ಕಾಣ ಬಿಡ್ರಿ ಕೇಳಿ ಅಮ್ಮ ಮಲಗಿದ್ನಲ್ಲ. ಇಲ್ಲಿ ಎಲ್ಲಿ ಮಲಗ್ತಿದ್ರಿ? ರೋಡಲ್ಲಿ. ರೋಡಲ್ಲೇ? ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಹತ್ರ ಮಲಗ್ತಾ ಇದ್ರಿ? ಯಾಕೆ ಜಾಗ ಇಲ್ಲ ಮಲಗ್ತಾರೆ? ಯಾಕೆ? ನಿಂಟ್ರು ನೆಂಟ್ರು ಇಲ್ವಾ? ಇಲ್ಲ ನಾ ಯಾರು ಇಲ್ಲ, ಯಾರು ನೋಡ್ಕೊಳಲ್ಲ. ಇಲ್ಲ ಯಾರು ಮನೆಗೆ ಹೋಗಲ್ಲ. ಬನ್ನಿ ಆಯ್ತು, ಮೇಲೆ ಬನ್ನಿ. ಒಂದು ವಾರದಿಂದ ಊಟ ಮಾಡಿಲ್ಲ ಅವರು. ಒಂದು ವಾರದಿಂದ ಊಟ ಮಾಡಿಲ್ಲ. ಇಡ್ಲಿ ಪಡ್ಲಿ ಏನು ಕೊಟ್ರು ತಿನ್ನಲ್ಲ. ಯಾಕೆ? ಮನ್ಸು ಬಂದು ತಗೊಂಡ್ಬಿಟ್ಟಿರಂಗ ಅವ್ರು. ಯಾಕಂದ್ರೆ ನನ್ನ ಆಸೆ ಮುತಾಣ ಬಿಡ್ರಿ ಪಾಪ. ಎಲ್ಲಾರು ತಾಣ ಬಿಡ್ರಿ, ತಾಣ ಬಿಡ್ರಿ ಅಂತ ಪಾಪ ಅನಂತ ಮಾಡ್ತಾರೆ. ಚಪ್ಪಲಿ ಬಿಟ್ಬಿಡಿ, ಚಪ್ಪಲಿ ಬಿಟ್ಬಿಡಿ. ಬಿಲ್ಡಿಂಗ್ ಮೇಲೆ ಬಿದ್ದು ಏನಕ್ಕೆ ಗೊತ್ತಿಲ್ಲ. ಎಷ್ಟು ದಿನ ಆಯ್ತು? ಏನೋ ಗಲಾಟೆ. ಯುಗಾದಿ ಹಬ್ಬದಲ್ಲಿ 2 ವರ್ಷ ಆಯ್ತು ಅಂತಾರೆ. ಗಲಾಟೆ ಆಗಿ ಯುಗಾದಿ ಹಬ್ಬದಾಗೆ ಅಂತ ಗಲಾಟೆ ಆಗಿ ಯುಗಾದಿ. ಎರಡನೇ ಸರಿಗೆ 2022 ಏನು ಡೇಟ್? ಓಕೆ. ಹೆಂಗ್ ಸತ್ತಿದ್ರು ಬಿಲ್ಡಿಂಗ್ ಇಂದ ಮೇಲೆ ಬಿದ್ದೆ? ಎಷ್ಟು ಜನ ಮಕ್ಕಳು? ಫೈಟಿಂಗ್ ಆಡಿ ಫೈಟಿಂಗ್ ಆಡಿ ಏನಕ್ಕೆ? ಸಂಘ ಈಸಲ್ಲ ಹಂಗೆ ಅಂದ್ರೆ ಕೊಲೆ ಆಯ್ತು ಅಂತ ಹೇಳ್ತಿದ್ರ. ಇಷ್ಟೇ ಬಿಲ್ಡಿಂಗ್. ನಾನು ಮುತ್ತಿನಹಳ್ಳಿ ಕೆಲಸ, ಹೊಸೂರು ಬಾಟ್ರಲ್ಲಿ ಕೆಲಸ ಮಾಡಿದ್ರೆ ಫೋನ್ ಬಂದಾಗ ಓದ. ಅವತ್ತಾಗಿಲ್ಲ ಆರ್ಡಿನೆನ್ಸ್, ಯಾಕಂದ್ರೆ ಗವರ್ಮೆಂಟ್ ಮಾಡಿದ್ರು. ನಾನೇ ಸೈನ್ ಹಾಕಿದ್ದೀನಿ. ನನ್ನ ಅಣ್ಣ ಜನ ಮಕ್ಕಳು ನಿಮಗೆ? ಎರಡು ಹೆಣ್ಮಕ್ಳು. ಹೆಣ್ಮಕ್ಳೆಲ್ಲ ಅವ್ರೆ? ಒಂದು ಮಗ ತಿರುಪತಿಯಲ್ಲಿ. ತಿರುಪತಿ ನಿಮ್ಮ ಊರು? ಸ್ವಂತ ಊರಿದೆ ತಿರುಪತಿ. ದೊಡ್ಡ ತಿರುಪತಿ ಆಂಧ್ರ? ಹೌದು. ಹೆಣ್ಮಕ್ಳು ಇಲ್ಲಿದಾರ? ಹೆಣ್ಮಕ್ಳು ನೋಡ್ಕೊಳಲ್ವಾ? ಇಲ್ಲ ನೋಡಲ್ಲ. ಯಾಕೆ ಗೊತ್ತಿಲ್ಲ. ಹೋಗಿದ್ರ ನೀವು? ಏನು ಮಾಡಿ ಏನು. ಅವ್ರ ಮಾವ ಬಂದು, ದೊಡ್ಡ ಮಗಳು ಮಾವ ಲಬಲಮ್ಮ ರಾತ್ರಿ 12 ಗಂಟೆ 1 ಗಂಟೆ ಬೊಂಬಡ ಹೊಡ್ಕೊಂಡು. ಏನಕ್ಕೆ? ಕುಡಿದ್ಬಿಟ್ಟು ಸಸ್ಬಿಟ್ಟು. ನೀವು ಕುಡಿಯಲ್ವಾ? ಇಲ್ಲ ಕುಡಿಯಲ್ಲ. ಅಭ್ಯಾಸ ಇಲ್ವಾ? ಅಭ್ಯಾಸ ಇಲ್ಲ. ಹೌದಾ? ನಿಮ್ಮ ಹೆಂಡತಿ ಎಲ್ಲಿದ್ದಾರೆ? ಅಲ್ಲಿ ಕೊಪ್ಪರಿಟಿ ಕ್ಯಾರೆ. ಏನಾಗಿದೆ ಅವ್ರಿಗೆ? ಕಣ್ಮಲ್ಲಿದೆ ಮೆಂಟಲ್ ಆಗಿ. ಅವರು ಮೆಂಟಲ್? ನಿಮ್ಮ ನೆಂಟರು ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಅಣ್ಣ ತಮ್ಮ? ಯಾರು ಮನೆಗೆ ಹೋಗ ನಾನು ಇಷ್ಟ ಇಲ್ಲ. ಅವತ್ತಿಂದ ಚಿಕ್ಕದ ಹೋಗಿ ಇಷ್ಟ ಇಲ್ಲ. ಇಷ್ಟು ದಿನ ಎಲ್ಲಿ ಮಲಗ್ತಿದ್ರಿ? ಇಷ್ಟು ದಿನ ಇಲ್ಲಿ ರೋಡಲ್ಲಿ ಮಲಗ್ತಿದ. ಹೌದಾ? ಊಟ ತಿಂಡಿಗೆಲ್ಲ? ಆಮೇಲೆ ಇಂಥವ್ರ ಅಣ್ಣ ಕೇಳ್ಕೊಂಡು ಅಣ್ಣ ಹಿಂಗಾಗಿದೆ ಅಂದ್ರೆ ಅವ್ರಿಗೆ ಪಾಪ ಏನು ಮದ್ದು ನೋಡಿ ಕರ್ಕೊಂಬಂದು ಸೇರಿಸ್ತೀನಿ ಬಾಪ ಅಂತ ಹೇಳಿ ಕರ್ಕೊಂಬ. ಎಷ್ಟು ದಿವಸದಿಂದ ಮಲಗ್ತಾ ಇದ್ರಿ ರೋಡಲ್ಲಿ? ಒಂದು 15 ದಿವಸ ಆಗಿರ್ಬೋದು. ಅವಾಗ 15 ದಿವಸ ಮುಂಚೆ ಚೆನ್ನಾಗಿತ್ತು, ಪಾಪ ಓಡಾಡ್ತಿದ್ದೆ ಕ್ಲೀನಾಗಿ. ಈ ಮೊನ್ನೆ ಬರೋ ಹಸು ಬರ ಕಾಲು ತುಳಿದ್ಬಿಡ್ತು. ಹಸು ಕಾಲು ತುಳಿದ್ಬಿಡ್ತಾ? ಅಯ್ಯೋ ಉಗ್ರೇ ದೌಡದಂತೆ. ಸರಿ, ಇವರು ಎಲ್ಲಿದ್ರು ಆಮೇಲೆ ಯಾಕೆ ಕರ್ಕೊಂಬರ್ಬೇಕು ಅನಿಸ್ತು ನಿಮ್ಗೆ? ಸರ್, ನಮ್ದು ಮಾದನಾಯಕನಹಳ್ಳಿ, ನಮ್ದು ಮಿಲಿಟರಿ ಹೋಟ್ಲ್ ಇದೆ. ಮದುವೆ ಪಕ್ಕ ಮೇನ್ ರೋಡ್ ಅಲ್ಲೇ ಮಿಲಿಟರಿ ಹೋಟ್ಲ್ ಇದೆ. ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇವ್ರದ್ದು ಅಮಾಮ್ ಇದೆ. ಅವ್ರದ್ದು ರೋಡ್ ಅಲ್ಲಿ ಸುಮಾರು ಒಂದು ವಾರದಿಂದ ನಾನೇ ನೋಡ್ತಾ ಇದ್ದೆ. ನೋಡಿ ನೋಡಿ ನಾವು ಊಟ ತಗೊಂಡೋದ್ರು ಯಪ್ಪ ತಿನ್ನಕ್ ರೆಡಿ ಇಲ್ಲ. ಯಾಕಪ್ಪ ತಿನ್ನಲ್ಲ ಅಂದ್ರೆ ನನಗೆ ಅಲ್ಲಿ ಕೂತ್ಕೊಂಡು ಬಾತ್ರೂಮ್ ಹೋಗಕ್ಕಾಗಲ್ಲ. ಆ ಪರಿಸ್ಥಿತಿ ಇದಾಗಿದೆ ನಮ್ಗೆ. ಅದಕ್ಕೋಸ್ಕರ ಸರಿ ಸರಿ ಅಣ್ಣ. ಈಗ ಸ್ಟೇಷನ್ ಇಂದ ನೀವೇ ಲೆಟರ್ ಮಾಡ್ತೀರಾ? ನಾನೇ ಮಾಡಿಸಿ ಇದು ಮಾಡಿ. ಸಮಾಜ ಸೇವೆ ಕಷ್ಟನ ಈಸಿನ ಅಣ್ಣ? ಅಣ್ಣ ತುಂಬಾ ಸುಲಭ ಅಲ್ಲ ನಮ್ಮಂತರು. ಈಗ ನಾವೇ
ಈಗ ನಾವೇ ಮಾಡ್ಬೋದಾಯ್ತು ಹಂಗಿದ್ದೀರಿ ನಿಮ್ ಸುಮ್ನೆ ತಮಾಷೆ ಮಾತಲ್ಲ, ನೀವು 100 ಜನ ಸಾಕವರು, ತಮಾಷೆ ಮಾತಲ್ಲ, ಸಮಾಜ ಸೇವೆ ಮಾಡೋದು. ಅಣ್ಣ ನೀವು ಇವಾಗ ಕರ್ಕೊಂಡ್ ಬಂದ್ರಲ್ಲ, ಏನ್ ಅನ್ನಿಸ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡ್ಕೊಂಡು? ಅಲ್ಲ ನಾ ಏನೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅನ್ಸ್ಬಿಡ್ತು. ಅಲ್ಲ ಏನ್ ಮಾಡಿ ಡೈರೆಕ್ಟ್ ಹಾಕ್ಬಿಟ್ರ? ಇಲ್ಲ ಇಲ್ಲ, ಅದು ಲೈವ್ ಡೈರೆಕ್ಟ್ ಲೈವೇ. ಅಲ್ಲ ಅದು ನಮ್ಗೆ ಪೊಲೀಸರು ಪಾಪ ಹೆಲ್ಪ್ ಮಾಡುದು, ಯಾಕಂದ್ರೆ ನಮ್ಮ ಹತ್ರ ಅಲ್ಲಿ ನಮ್ಮ ಹತ್ರ ಸ್ಥಾನಗಿರಿಗೆ ಬರ್ತಾರೆ, ಅವರು ಬಾರೇನ ಮಾಡ್ಕೊಂಡ್ಬಿಡ್ತೀವಿ. ಕೇಳಿದೆ ಇಲ್ಲ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ತಮಾಷೆ ಅಲ್ಲ, ಬಾರಿ ಕಷ್ಟ ಇರ್ತದೆ, ಸ್ವಲ್ಪ ಯೋಚನೆ ಮಾಡಿ ನೋಡು ಅಂದ್ರು. ಸರ್ ಏನೇನ ಬಂದ್ಬಿಡ್ಲಿ, ಅವ್ರ ಕಷ್ಟ ನೋಡಕ್ಕಾಗಲ್ಲ, ತಾಣಗಲ್ಲಿ ಬಿಟ್ಬಿಡಣ ಅಂದ್ರೆ ಅವ್ರ ಪಾಪ ಹೆಲ್ಪ್ ಮಾಡುದು. ಅವ್ರ ಹೆಲ್ಪ್ ಮಾಡಿ ಯಜಮಾನ್ರೆ ಮಕ್ಕಳೆಲ್ಲ ಇದಾರಲ್ಲ, ಹೋಗ್ಬೋದಲ್ಲ ಮನೆ ಮಕ್ಳಿಗೆ, ಮಕ್ಳ ಮನೆಗೆ ಕೇಳಿದೆ. ನಾಳೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ? ಯಾರು ಬರೋದಿಲ್ಲ, ಯಾರು ನೋಡೋದಿಲ್ಲ. ಅಲ್ಲ ಹೆಣ್ಮಕ್ಳು ಇದ್ರೆ ನೋಡ್ತಾರೆ ಅಂತಾರಪ್ಪ, ಎಷ್ಟೋ ಜನ ಹೆಣ್ಮಕ್ಳು ಇದ್ರೆ ಒಳ್ಳೇದು, ಹೆಣ್ಮಕ್ಳು ಇದ್ರೆ ನೋಡ್ತಾರೆ. ನಾನು ಏನು ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ, ಇದ್ದಲ್ಲಿ 8 4 ಮದುವೆ ಮಾಡಿದೆ ಅಷ್ಟೇ, ಮಾಡಕ್ಕಾಗಿಲ್ಲ. ಮದುವೆ ಎಲ್ಲ ಮಾಡಿದ್ರು ನೀವೇ ಕಷ್ಟ ಬಿದ್ದೆ. ನಮ್ಮ ಮಗ ತೀರವರು ಚೆನ್ನಾಗಿದ್ರಂತ ಮಕ್ಕಳೊಳೆಲ್ಲ, ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಪಾಪ ಇವ್ರಿಗೆ ಏನಾಯ್ತು, ಪಾಪ ಹಿಂಗ ಆಗ್ಬಿಟ್ರು. ಅವಾಗ ಹೆಣ್ಮಕ್ಳು ಕೂಡ ಸೈಡ್ ಬಿಟ್ಬಿಟ್ಟಾರೆ. ಮಧ್ಯರಾತ್ರಿ 1 ಗಂಟೆ ಇರ್ಬೋದು ಅಂದ್ರೆ, ಇವಾಗ ನಮ್ಮ ಆಶ್ರಮ ಇದು, ಇಲ್ಲಿಗೆ ಬಂದಿದ್ದೀರಾ ಸಂತೋಷ, ಇಲ್ಲಿ ನಿಮ್ಗೆ ಆಶ್ರಯ ಇಲ್ಲ ಅಂತ ಹೇಳಲ್ಲ. ನಾಳೆ ಬೆಳಿಗ್ಗೆ ನಾನು ಅಲ್ಲೋಯ್ತೀನಿ, ದೊಡ್ಡಪ್ಪನ ಮನೆಗೆ ಹೋಯ್ತೀನಿ, ಕಳ್ಸಲ್ಲ. ಆಮೇಲೆ ಇಲ್ಲಿ ಮೆಡಿಸನ್ ಊಟ ತಿಂಡಿ ಇಲ್ಲ, ನಾವೇನು ಕೆಲಸ ಕೊಡಲ್ಲ. ನೀವು ಹಂಗ ಹೇಳಿದ್ರೆ ಒಳ್ಳೆ ಡ್ರೈವರ್ ಅಂತ ನಾ ಹೇಳಿದೆ, ನೀನು ಹುಷಾರಾಗು, ಚೆನ್ನಾಗು, ಅವ್ರ ಹತ್ರ ಕೆಲಸ ಇಸ್ಕೋ. ಕಂಡೀಷನ್ ಪಾಪ ತುಂಬಾ ಕಷ್ಟ ಇದೆ. ನನ್ ಗಾಡಿ ನಾನು ದುಡಿತೀನಿ ಕೆಪಾಸಿಟಿ ಇದ್ರೆ ಅವ್ರ ಹತ್ರ ಕೇಳು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್. ಈ ವ್ಯಕ್ತಿ ಪಾಪ ರೋಡಲ್ಲಿ ಮಲಗ್ತಾ ಇದ್ರು ಅಂತ ಅಣ್ಣವ್ರು ಕರ್ಕೊಂಡ್ ಬಂದಿದ್ದಾರೆ. ಬಹಳ ಬೇಜಾರಾಗುತ್ತೆ, ಇಬ್ರು ಹೆಣ್ಮಕ್ಳಂತೆ ಇವ್ರಿಗೆ. ಸೊ ಇಬ್ರು, ಒಬ್ಬ ಗಂಡು ಮಗ, ಗಂಡು ಮಗ ಬಂದು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋದ್ರಂತೆ. ಸೊ ಅವ್ರು ಹೇಳ್ತಿರೋದು, ಆಮೇಲೆ ಇನ್ನಿಬ್ರು ಹೆಣ್ಮಕ್ಳು ಇದಾರೆ, ಒಬ್ರು ಲೆಗ್ಗೆರೆ ಹತ್ರ ಇದಾರಂತೆ, ಇನ್ನೊಬ್ರು ಬಂದ್ಬಿಟ್ಟು ಆಂಧ್ರದಲ್ಲಿದಾರಂತೆ. ಎಷ್ಟೋ ಜನ ದೊಡ್ಡವ್ರು ಹೇಳ್ತಾರೆ, ಹಿರಿಯವರು ದೊಡ್ಡವರು, ನಾನು ಕೇಳಿದ ಮಟ್ಟಿಗೆ ಹೆಣ್ಮಕ್ಳಿರೋ ಮನೆ ತುಂಬಾ ಚೆನ್ನಾಗಿರುತ್ತೆ, ಹೆಣ್ಮಕ್ಳು ಕಷ್ಟಕಾಲದಲ್ಲಿ ಆಗ್ತಾರೆ, ಕೊನೆಗಾಲದಲ್ಲಿ ಅಪ್ಪ ಅಮ್ಮನ ಸಾಕೋದು ಹೆಣ್ಮಕ್ಳೆ ಅಂತ ದೊಡ್ಡ ದೊಡ್ಡವರೆಲ್ಲ ಹೇಳ್ತಿರ್ತಾರೆ, ನಾನು ಕೇಳಿದ್ದೀನಿ. ಸೊ ಇವತ್ತಿನ ಪರಿಸ್ಥಿತಿ ನಾನು ನೋಡ್ದಂಗೆ ತುಂಬಾ ಜನ ಹೆಣ್ಮಕ್ಳು ಫೋನ್ ಮಾಡ್ತಾರಣ, ತಂದೆ ತಾಯಿನ ಸೇರಿಸ್ಕೊಳ್ಳಿ, ಅಪ್ಪ ಅಮ್ಮನ ಸೇರಿಸ್ಕೊಳ್ಳಿ, ನಾನು ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಹಂಗನ್ಬಿಟ್ಟು ಎಲ್ಲ ಹೆಣ್ಮಕ್ಳು ನಾನು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ, ಹೆಣ್ಮಕ್ಳ ಮೇಲೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಒಳ್ಳೆ ಗೌರವ ಇದೆ, ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೊಳ್ತೀನಿ, ಕೊನೆಗಾಲದಲ್ಲಿ ತಂದೆ ತಾಯಿದಿರನ್ನ ಕನಿಷ್ಠ ಪಕ್ಷ, ಈ ನಮ್ಮ ದೇಶ ಹೆಣ್ಮಕ್ಳು ಒಂದು ಇದರಲ್ಲೇ ನಿಂತಿರೋದು ಅಲ್ವಾ ಅಣ್ಣ. ಸೊ ಅವರ ಒಂದು ಇರಬೇಕು, ಯಾಕಂದ್ರೆ ಅವರೇ ಕೊನೆಗಾಲದಲ್ಲಿ ಕೈ ಹಿಡಿತಾರೆ ಅನ್ನೋ ಮಾತು ಕೂಡ ಇದೆ. ಸೊ ಇವಾಗ ಏನಾಗ್ತಿದೆ ಅದು ಎಲ್ಲ ಉಲ್ಟಾ ಆಗ್ತಾ ಇದೆ, ಎಷ್ಟೋ ಜನ ನೋಡ್ಕೊಳಕಾಗದೆ ಬೀದಿಗೆ ಬಿಡ್ತಿದ್ದಾರೆ. ಸೊ ಇವಾಗ್ಲೂ ಇವ್ರ ಪರಿಸ್ಥಿತಿನೂ ಅದೇನೇ, ಇಬ್ರು ಹೆಣ್ಮಕ್ಳು ಇದಾರಂತೆ, ನೋಡ್ಕೊಳ್ತಾ ಇಲ್ಲವಂತೆ. ಸತ್ಯ ಏನೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಆದರೂ ಕೂಡ ನಾನು ಹೇಳೋದಿಷ್ಟೇ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ. ಈ ವಿಡಿಯೋ ನೋಡೋವಂಥವ್ರು ನಿಮ್ಗೇನಾದ್ರೂ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಬೇಕು, ಅಥವಾ ಅವ್ರಿಗೆ ಏನಾದರೂ ಕೊನೆಗಾಲದಲ್ಲಿ ಕೈ ಹಿಡಿದು ಕೊನೆಗಾಲದಲ್ಲಿ ಒಂದು ಲೋಟ ನೀರು ಬಿಡಬೇಕು ಅನ್ನೋ ಮನಸ್ಸಿದ್ರೆ ದಯವಿಟ್ಟು ಯಾರು ಇದ್ರು ಅಟ್ಲೀಸ್ಟ್ ಬುದ್ಧಿ ಹೇಳಿ ಕರ್ಕೊಂಡು ಹೋಗುತ್ತೆ, ಕರ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂದ್ರೆ ಅವರು ನೀವು ಅನ್ಕೊಂಡಿರೋಷ್ಟು ಗಟ್ಟಮುಟ್ಟಾಗಂತೂ ಇಲ್ಲ, ತುಂಬಾ ಸುಸ್ತಾಗಿದ್ದಾರೆ, ಅವ್ರಿಗೆ ಆರೋಗ್ಯ ತುಂಬಾನೇ ಸಮಸ್ಯೆ ಇದೆ. ಈಗ ಜಸ್ಟ್ ಹಂಗೆ ಬಂದಿದ್ದಾರೆ, ಅವ್ರಿಗೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ, ಅವ್ರಿಗೆ ಟೆಸ್ಟ್ ಮಾಡಬೇಕಾಗತ್ತೆ, ಇನ್ನೂ ಸಾಕಷ್ಟು ಕೆಲಸಗಳಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡುವಂಥವ್ರು ವಿಡಿಯೋನ ಶೇರ್ ಮಾಡಿ, ಅವ್ರ ಹೆಣ್ಮಕ್ಳು ಎಲ್ಲೇ ಇದ್ರು ಅಥವಾ ಅವ್ರ ಸಂಬಂಧಿಕರು ಎಲ್ಲೇ ಇದ್ರು ದಯವಿಟ್ಟು ಬಂದು ಸಂಬಂಧಿಕರ ಬುದ್ಧಿ ಹೇಳಿ ಒಂಚೂರು ಅಟ್ಲೀಸ್ಟ್ ಮಕ್ಕಳಿಗೆ ಅಟ್ಲೀಸ್ಟ್ ಆಗ್ಲಿ. ಹೌದೌದು, ಅಷ್ಟೇ ನಾವು ಕೇಳ್ಕೊಳ್ಳೋದಣ್ಣ, ನಮ್ ಕೈಲಾಗೋದು ಅಷ್ಟೇನೆ. ಸೊ ಇವಾಗ ಎಷ್ಟೋ ಜನ ಬೀದಿಲಿ ಮಲಗ್ತಾ ಇದಾರಣ ಈ ತರ, ನಿಜವಾಗ್ ಹೇಳ್ತೀನಲ್ಲ, ಈಗ ಒಂದ್ ಲಾರಿ ತಗೊಂಡೋದ್ರೆ ಒಂದು 3,000 ಜನ ಕರ್ಕೊಬಹುದು. ಸೀರಿಯಸ್ ಆಗಿ ಹೇಳ್ತಿರೋ ಮತ್ತೆ, ಇದು ಈಗ ನನ್ನ ಕೈಲಿ ಎಷ್ಟಾಗುತ್ತೋ ನಾ ಅಷ್ಟು ಮಾಡ್ತಾ ಇದೀನಿ ಖಂಡಿತ ಈ ಟೈಮಲ್ಲಿ. ಈಗ ಆಲ್ರೆಡಿ ಈಗ 107 ಇತ್ತು ಸರ್, 108 ಆಯ್ತು. ದಿನೇ ಕರ್ಕೊಂಬಂದವ್ರನ್ನ ನಾ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಎಷ್ಟೋ ಜನ ಫೋನ್ ಮಾಡ್ತಾರಣ, ಅಲ್ಲಿ ಬಿದ್ದವ್ರೆ ಇಲ್ಲಿ ಬಿದ್ದವ್ರೆ ಬಂದ್ ಕರ್ಕೊಂಡೋಗಿ ಅಂತ. ಒಂದ್ ಮನೇಲಿ ಒಬ್ರು ಇಬ್ರು ಇದ್ರೆ ಜೀವನ ನಡೆಸೋದ್ ಕಷ್ಟ, ಮೇಂಟೈನ್ ಮಾಡೋದ್ ಕಷ್ಟ. ಅಂತದಲ್ಲಿ ಅವ್ರು ಹೇಳತಕ್ಕೆಲ್ಲ ನೋವಾಗತ್ತಣ್ಣ, ಹೇಳಿ ನೀವ್ ಹೇಳಿ. ಈಗ ನೀವ್ ಅಲ್ಲಿಂದ ಕರ್ಕೊಂಡ್ ಬಂದ್ರಿ, ನಾನೊಂದ್ ಹೇಳ್ತೀನಿ. ಈಗ ನಮ್ಮ ಹೋಟ್ಲಲ್ಲಿ 9 ಜನ ಕೆಲಸ ಮಾಡ್ತಾರ, ನಾನ್ ವೆಜ್ ಹೋಟ್ಲು ಆಯ್ತಾ, 9 ಜನ ಮೇಂಟೈನ್ ಮಾಡಕ್ಕೆ ನಾನು ಎಷ್ಟು ಕಷ್ಟ ಬೀಳ್ತೀನಿ. ನೀವು ಒಂದು 107 ಜನ ಸಾಕ್ತೀರಾ ಅಂದ್ರೆ ಎಷ್ಟು ಇದಿರ್ಬೇಕು, ತಮಾಷೆ ಮಾತಲ್ಲಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಇದ್ಮೇಲೆ ಇರ್ತೀರಾ ಇಲ್ಲಿ? ಇವಾಗ ಇವ್ರು ಕಷ್ಟ ಬಿದ್ದು ಕರ್ಕ ಬಂದವ್ರು, ಏನ್ ಹೇಳ್ತೀರಾ ಅವ್ರಿಗೆ? ಕಾಲ್ ಮೂರು ಒಳ್ಳೆ ಜಾಗ ಕರ್ಕೊಂಡ್ ಬಂದ್ರೆ ಯಜಮಾನ್ರೆ, ಜನ ಇರೋ ಜಾಗಕ್ಕೆಲ್ಲ ಕರ್ಕೊಂಡ್ ಬಂದಿರೋದವ್ರು.
ದೇವ್ರ ಜಾಗಕ್ಕೆ ಇಲ್ಲ ಅನಾಥರ ಅಲ್ಲ ನೀವು. ನಾನು ಚಪ್ಪಲೆ ಬಿಟ್ಬಿಟ್ಟು ಬಂದು ಕೈ ಮುಗ್ದೆ ನಾನು ನಿಮ್ಗಿಂತ ಮುಂಚೆ, ನಾನು ಇಲ್ಲಿ ನೋಡಿ ದೇವ್ರ ಎಲ್ಲವ್ರೆ ಅಂತ ಅವ್ರೇನೆ. ಜನ ಇರೋ ಜಾಗದಲ್ಲಿ ಬದುಕೋದು ಕಷ್ಟ ಅಣ್ಣ, ಆದ್ರೆ ದೇವ್ರಿರೋ ಜಾಗದಲ್ಲಿ ಬದುಕಬಹುದು. ಏನಂತೀರಾ? ಅದ್ ಹೇಳಿದ್ರು ಒಳಗಡೆ ಹೋದ್ಮೇಲೆ ಎಲ್ಲಾರ ಜೊತೆ ನಗ್ನಗ್ತಾ ಸಂತೋಷಗಿರು, ಎಲ್ಲಾರ ಜೊತೆನೂ ಹೊಂದ್ಕೊಂಡು ಅಲ್ಲಿ ಇರ್ಬೇಕು ಅಂತಾನೆ ಹೇಳಿದೀನಿ. ದೇವ್ರಿದಾರೆ ಕೈ ಮುಗಿರಿ, ನಿಮ್ ಕಷ್ಟ ಪರಿಹಾರ ಆಯ್ತು. ಇವಾಗ ಟೈಮ್ ಎಷ್ಟು? ಹನ್ನೊಂದು ಗಂಟೆ. ವಾಯ್ಸ್ ಮೆಸೇಜ್ ಬಂತು ಸಮಣ್ಣ, ಒಳ್ಳೇದು ಅನ್ಕೊಂಡು ಕರೆಂಟ್ ಬಂದ್ಬಿಡ್ತು. ಮಕ್ಕಳಿಗೆ ಒಂದು ಗಂಟೆ ರಾತ್ರಿ ಇಲ್ಲ, ಅಲ್ಲಿಗೂ ಹೊಟ್ಟೆ ತಡ್ಕೊಳ್ಳ ಮನ್ಸು ತಡೆ 2 ಲಕ್ಷ ರೂಪಾಯಿ ತನಗೆ ಗೊತ್ತಿರ ಎತ್ತಿಕೊಂಡೆ. ಎತ್ತಿಕೊಂಡ್ರೆ ಮಗ ಅದನ್ನು ದುಡ್ಡಿದ್ರೆ ಕೊಡು, ದುಡ್ಡು ಇಲ್ಲಪ್ಪ ಸರಿ ಯಾರನ್ನ ಜಾಸ್ತಿ ಮಾಡಿ ಚೆನ್ನಾಗಿ ಪರಿಚಯ ಮಾಡಿ ಬಿಟ್ಟ. ಒಂದು 10 ಲಕ್ಷ ಸೂರ್ಟಿ ಹಾಕಿದೆ, ಅವನು ಎತ್ಕೊಂಡು ಹೋಗಂದೆ ಕಂತು ಕಟ್ಟಿದ, ಅವನು ಎತ್ಕೊಂಡು ಹೋಗ್ಬಿಟ್ಟ. ಆ ಕಂತು ಕಟ್ಟಿ 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 ಸಾಕಾಗ್ಬಿಟ್ಟೆ. ಏನ್ ಡ್ರೈವರ್ ಕೆಲಸ ಮಾಡ್ತಾ ಇದ್ರಿ? ಎಲ್ಲ ಡಿಎಲ್ ಗಿಎಲ್ ಎಲ್ಲ ಆಯ್ತು. ನಿಮ್ದು ಹೇಗಿರಿ ಇಲ್ಲಿ? ಅರ್ಥ ಆಯ್ತಾ? ಯಾರಿಗೆ ಯಾರು ಆಗಲ್ಲ ಅಂತ ಗೊತ್ತಾಯ್ತಾ? 162 ಟೈರ್ ಗಾಡಿ ಓಡಿಸಿದ್ರು. 162 ಟೈರ್ ಗಾಡಿ ಇಲ್ಲ ಬಾಂಬೈ ಅವ್ರದ್ದು ಟ್ರೈನಿಂಗ್ ಬಾಂಬೈ ಅಲ್ಲಿ 10,000 ರೂಪಾಯಿ ಅಲ್ಲೇ ಕಟ್ಬಿಟ್ಟು. ನನಗಿರೋ 4 ಟೈರ್ ಗಾಡಿಗೆ ಟೈರ್ ಹಾಕ್ಸಕ್ ಆಯ್ತಾ ಇಲ್ಲ, ಪಂಚರ್ ಆಯ್ತಾವ್ದಿಲ್ಲ. ಅದು ಪಂಚರ್ ಆದ್ರೆ ಬಿಚ್ಚಂಗಿಲ್ಲ. ಇಲ್ಲ ಏನಪ್ಪ ಎಲ್ಲ ಇದ್ರಲ್ಲಿ ಸಿಸ್ಟಮ್ ಅಣ್ಣ. 102 ಟೈರ್ ಇರೋ ಗಾಡಿ ಓಡಿಸ್ತಾ ಇದ್ರಂತೆ. ಮೇರೂರ್ 10 ವರ್ಷ ಡ್ರೈವಿಂಗ್ ಸರ್ವಿಸ್ ಮಾಡಿದೀನಿ ನಾನು, ಡ್ರೈವರ್ ಅಣ್ಣ ಗೊತ್ತು ನನಗೆ. ಅದ್ ಕೇಳ್ತಾ ಇದ್ದಂಗೆ ನಾನು ಮೇರೂರ್ ನಲ್ಲಿ 10 ವರ್ಷ ಮೇರೂ ಕ್ಯಾಬ್ ಅಲ್ಲಿ ಸರ್ವಿಸ್ ಮಾಡಿರೋದು. ಡ್ರೈವರ್ ಆಗಿ ಸೇವೆ ಮಾಡ್ತಿರೋದು. ನೀವು 102 ಟೈರ್ ಇರೋ ಗಾಡಿ ಓಡಿಸಿದ್ರೆ ನಾನು ಇನ್ನು 4 ಟೈರ್ ಇರೋ ಗಾಡಿ ತಗೊಂಡು ಪಂಚರ್ ಹಾಕಿ ಸಾಕಾಗದೆ ಓಡಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಕಷ್ಟ ಕಾಲದಲ್ಲಿ ಆಗೋರು ಯಾರು ಅಂದ್ರೆ ನಮ್ಮ ಡ್ರೈವರ್ಗಳು, ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಕೂಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಗಳಿಂದಾನೇ ಈ ಆಶ್ರಮ ನಡೀತಾ ಇರೋದು, ಯಾವುದೇ ಗಣ್ಯ ವ್ಯಕ್ತಿಗಳಿಂದ ಅಂತೂ ಅಲ್ವೇ ಅಲ್ಲ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಬಡ ಜನರ ಸಹಾಯದಿಂದ ಈ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ 108 ಜನ ಇವಾಗ ಇವರು ಬಂದಿದ್ದಾರೆ. ಸೊ ಎಲ್ರಿಗೂ ಇಲ್ಲಿ ಆಶ್ರಯ ಸಿಗ್ತಾ ಇದೆ ಅಂತ ಅದಕ್ಕೆ ಮುಖ್ಯವಾದ ಕಾರಣ ನೀವು. ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ, ದೇವ್ರು ಒಳ್ಳೇದು ಮಾಡಲಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಾ, ನಿಮ್ ಕೆಲಸ ಎಷ್ಟಿತ್ತೋ ಗೊತ್ತಿಲ್ಲ, ಒಂದು ಜೀವ ಉಳಿಸೋ ಕೆಲಸ ಮಾಡಿದ್ರ. ಇದಕ್ಕಿಂತ ಪುಣ್ಯ ಕೆಲಸ ಮತ್ತೊಂದಿಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೋಗಿ ಏನೇ ಮಾಡಿದ್ರು ಇದ್ರಷ್ಟು ಪುಣ್ಯ ನಿಮಗೆ ಸಿಗ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಒಳ್ಳೇದಾಗ್ಲಣ್ಣ, ಥ್ಯಾಂಕ್ ಯು. ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಣ್ಣ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ, ಇವನ್ನೆಲ್ಲ ನೋಡ್ತಾ ಇದ್ರೆ. ನಾವು ಒಳಗಡೆ ನೋಡಿಲ್ಲ, ನೋಡಿ ತೋರಿಸ್ತೀನಿ. ತುಂಬಾ ಖುಷಿ ಆಗುತ್ತೆ. ಒಳಗಡೆ ಜನ ನೋಡಿಲ್ಲ ಇಲ್ಲಿ ಬಂದು ಒಂದು ಹೇಳ್ತೀನಿ, ನನ್ ಇಷ್ಟೆಲ್ಲ ಇದೆ ಅನ್ಬಿಟ್ಟು ಇವರು ಒಂದು ಒಂಚೂರು ಹುಷಾರಾಗ್ಬಿಟ್ಟು ಮೊದ್ಲಂಗ್ ದುಡಿಯಂಗ್ ಸ್ಟಾರ್ಟ್ ಆಗ್ಬಿಟ್ರು ಸರ್. ನಮ್ ಕಡೆಯಿಂದ ನಾನು ಇನ್ನೊಂದು ಹೇಳ್ತೇನೆ, ನಿಮ್ಗೆ ಅವಶ್ಯಕತೆ ಇದ್ರೆ ಖಂಡಿತ ಇವೆಲ್ಲ ಕೇಳ್ಕೊಳ್ಳಿ. ಅಂದ್ರೆ 4 ಜನ ನಾನು ಇವ್ರು ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನಗೇನೋ ಆಶ್ರಮ ಬಂದಿದ್ದೀನಿ. ಪ್ರತಿಯೊಬ್ಬರಲ್ಲೂ ಕೇಳೋದೇನ್ ಗೊತ್ತಾ, 1 ಪ್ಯಾಕೆಟ್ ಹಾಲು ಕೊಡ್ಸಿದ್ರು ಸಂತೋಷ. ನಿಮ್ಗೆ ಹೆಲ್ಪ್ ಆಗಂತದ್ದು ಏನಾದ್ರು ಒಂದು 100 ಜನಕ್ಕೆ ಇಷ್ಟು 108 ಜನ ಅಂದಿದ್ರ ಕಣ ಅಂತ ಕೇಳಿದ್ರು. ನಮ್ಮ ಆಶ್ರಮ ನೋಡಿ ಖಂಡಿತ ನಾನು ನೋಡಿ, ನಾನು ಡ್ರೈವರೇ, ಚಿಂತೆ ಪಡಬೇಡಿ. ಏನ್ ಕೇಳಿದೆ ಅಂದ್ರೆ ಡ್ರೈವರ್ ಅಂತ, ನಾವು 10 ವರ್ಷ ಮೇರು ಕ್ಯಾಬ್ ಅಲ್ಲಿ ಅವ್ರಿಗೆ ಏನಕ್ ಮಾಡಿದೀವಿ ಅಂತ ಹೇಳಿದೆ ಅಂದ್ರೆ, ಪಾಪ ಅವರು ನಮ್ಗೆ ಗೊತ್ತಿದ್ದಂಗೆ ಅವ್ರು ಕ್ಯಾಬ್ ಡ್ರೈವರ್ ಒಂದ್ ಟೈಮಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ ನಾನು 10 ವರ್ಷ ಮೇರು ಕ್ಯಾಬ್ ಅಲ್ಲಿ ಇದ್ ಮಾಡಿ ಸಂಪಾದನೆ ಮಾಡಿ ನಾವು ಸ್ವಂತ ಬಿಲ್ಡಿಂಗ್ ಕಟ್ಟಿ ಮಾನ್ಯ ಕಲ್ಯಾಣ ನಾವೆಲ್ಲ ಕಷ್ಟ ತುಂಬಾ ಮೇಲ್ ಬಿದ್ದು ಬಂದಿದೀವಿ. ನಾವು ತುಂಬಾ ಒದ್ದ ಒಳ್ಳೆ ಜಾಗ ಬಂದಿದ್ದೀರಾ. ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಶನೇಶ್ವರ. ಏನು ಬೇಡ, ನಾ ಕೊಡ್ತೀನಿ ಹೊಸದು. ಅಣ್ಣ ಇವ್ರು ನೋಡಿ, ಅಲ್ಲಿ ಮನಗಿದ್ದ ಆಸ್ಗೆ ಪಾಸ್ಗೆ ಏನು ಬಿಟ್ಟಲ್ಲ, ಎಲ್ಲ ತಗೊಂಬರ್ಬೇಕು ಅಂತ ತಗೊಂಡ್ಬಿಟ್ಟವ್ರಿ. ಏನು ಬೇಡ, ಎಲ್ಲ ನಾನು ಕೇಳಿದೆ ಅಲ್ಲೇ ಕೊಡ್ತೀನಿ. ಅವೆಲ್ಲ ನಾನು ಹೇಳಿದೆ ಅಲ್ಲಿ ತಗೊಳ್ಳ.